ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಓಪನ್ ಪೋರ್ಸ್ ಅಂದ್ರೆ ಮುಖದಲ್ಲಿ ಆಗುವಂತ ಚಿಕ್ಕ ಚಿಕ್ಕ ರಂಧ್ರಗಳು, ಕೆಲವರಿಗೆ ಇದು ದೊಡ್ಡದಾಗಿನೂ ಆಗಿರುತ್ತೆ. ಅಂದ್ರೆ ಯಾವಾಗ ಪಿಂಪಲ್ಸ್ ನ ಒಡಿತಾರೆ ಅವಾಗ ಅದು ಓಪನ್ ಪೋರ್ಸ್ ಅನ್ನೋದು ತುಂಬಾ ಕೆಲವರಿಗೆ ದೊಡ್ಡದಾಗಿರುತ್ತೆ. ಅದನ್ನೆಲ್ಲ ಹೇಗೆ ಮನೆಯಲ್ಲೇ ಕ್ಯೂರ್ ಮಾಡ್ಕೋಬಹುದು ಅಂತ ಕೆಲವು ಹೋಮ್ ರೆಮಿಡೀಸ್ ನ ತಿಳಿಸಿದೀನಿ. ಅದನ್ನ ಹೇಗೆ ನಾವು ಮನೆಯಲ್ಲೇ ಟ್ರೀಟ್ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟ್ ನೋಡ್ಕೊಂಡ್ ಬರೋಣ. ಬನ್ನಿ, ಫೇಸ್ ಪ್ಯಾಕ್ ನ ಮಾಡೋ ವಿಧಾನನ ಹೇಳ್ತೀನಿ. ಫಸ್ಟ್ ಒಂದಕ್ಕೆ ಬೇಕಾಗಿರೋದು ಮುಲ್ತಾನಿ ಮಿಟ್ಟಿ, ರೋಸ್ ವಾಟರು, ಒಂದು ಬೌಲು ಮಿಕ್ಸಿಂಗಿಗೆ, ಆಮೇಲೆ ಎಗ್ ವೈಟು. ಇವಾಗ ಹೇಗೆ ಮಾಡೋದು ಅಂತ ಫಸ್ಟ್ ಹೇಳ್ಕೊಡ್ತೀನಿ. ನಾನಿವಾಗ ಎಗ್ ವೈಟ್ ಯೂಸ್ ಮಾಡಿ ಇಲ್ಲಿ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡಿರೋದು. ಇನ್ನೊಂದು, ನಿಮ್ಗೆ ಎಗ್ ಯಾರು ಯೂಸ್ ಮಾಡಲ್ಲ ಅಥವಾ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರಿಗೆ ಇದರಲ್ಲೇ ಇನ್ನೊಂದು ತೋರಿಸ್ತೀನಿ. ಇದರಲ್ಲೇ ಇನ್ನೊಂದು ಫೇಸ್ ಪ್ಯಾಕ್ನ ಹೇಳ್ತೀನಿ. ಫಸ್ಟ್ ಇವಾಗ ಎಗ್ ವೈಟ್ದು ಫೇಸ್ ಪ್ಯಾಕ್ನ ತೋರಿಸ್ತೀನಿ. ಫಸ್ಟು ಒಂದು ಸ್ಪೂನ್ ಮುಲ್ತಾನಿ ಮಿಟ್ಟಿನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಸ್ಪೂನ್ ಅಷ್ಟು ಎಗ್ ವೈಟು, ಒಂದು ಸ್ಪೂನ್ ಎಗ್ ವೈಟ್ ತಗೊಂತಾ ಇದ್ದೀನಿ. ಈ ಎಗ್ ವೈಟ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು, ಸ್ಕಿನ್ನ ಟೈಟ್ ಮಾಡುತ್ತೆ, ಪೋರ್ಸ್ನ. ಇಲ್ಲಿ ಒಂದು ಸ್ಪೂನ್, ಅದು ಕರೆಕ್ಟಾಗಿ ಒಂದು ಸ್ಪೂನು, ದೊಡ್ಡ ಸ್ಪೂನ್ ಇದು, ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇವಾಗ ರೋಸ್ ವಾಟರು, ಇದು ಮಿಕ್ಸಿಂಗಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಏನಾದರೂ ಮಾಯಿಶ್ಚರೈಸ್ ಮಾಡುತ್ತೆ ಸ್ಕಿನ್ನ, ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಸ್ಕಾರ್ಸ್ ಇದ್ರೂ ಇದು ಕಡಿಮೆ ಮಾಡುತ್ತೆ. ರೋಸ್ ವಾಟರ್ ಯೂಸ್ ಮಾಡಿರೋದ್ರಿಂದ ನಿಮ್ಮದು ಸ್ಕಿನ್ಗೆ ಸ್ವಲ್ಪ ಕೂಲಿಂಗ್ ಇಫೆಕ್ಟ್ ಕೊಡುತ್ತೆ. ಈ ಸೊಲ್ಯೂಷನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಪೇಸ್ಟ್ ಥರ ಆಗುತ್ತೆ ನೋಡಿ, ಈ ಥರ ಒಂದು ಪೇಸ್ಟ್ ಥರ ಆಗುತ್ತೆ. ಈ ಪೇಸ್ಟ್ ಥರ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಗಟ್ಟಿಗೆ ಮಾಡಬೇಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಅಂದರೆ ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ಇದು ಗಟ್ಟಿಗೆ ಮಾಡಬಾರ್ದು ಈ ಪೇಸ್ಟ್ನ. ಇದೀವಾಗ ಒಂದು ಸೊಲ್ಯೂಷನ್ನು. ಇನ್ನೊಂದು ಸೊಲ್ಯೂಷನ್ ಹೇಳ್ಕೊಡ್ತೀನಿ, ಯಾರು ಎಗ್ ಯೂಸ್ ಮಾಡಲ್ಲ ಅವ್ರಿಗೆ ಇನ್ನೊಂದು ಸೊಲ್ಯೂಷನ್ ಹೇಳ್ಕೊಡ್ತೀನಿ ನೋಡಿ. ಇವಾಗ ಈ ಸೊಲ್ಯೂಷನ್ನ ರೆಡಿ ಮಾಡೋದಕ್ಕೆ ರೋಸ್ ವಾಟರು, ಮುಲ್ತಾನಿ ಮಿಟ್ಟಿ, ಒಂದು ಪ್ಲೇನ್ ಬೌಲು, ಆಮೇಲೆ ಟೊಮ್ಯಾಟೊ ಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಸ್ಪೂನ್ ಅಷ್ಟು ಇಲ್ಲಿ ಮುಲ್ತಾನಿ ಮಿಟ್ಟಿ ಪೌಡರ್ನ ಹಾಕ್ಕೋಬೇಕು. ಒಂದು ಸ್ಪೂನ್ ಅಷ್ಟು ಇಲ್ಲಿ ಮುಲ್ತಾನಿ ಮಿಟ್ಟಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟೊಮ್ಯಾಟೊ ಹಣ್ಣಿನ ರಸನ ಹಾಕ್ಕೊತೀನಿ, ಬರೀ ರಸ ಅಷ್ಟೇ ಹಾಕಿ. ಬೀಜ ಬಂದರೆ ಪರವಾಗಿಲ್ಲ, ಪಲ್ಪ್ ಹಾಕ್ಬೇಡಿ, ಇಷ್ಟು ಹಾಕ್ಕೊಳ್ಳಿ ಒಂದು ಸ್ಪೂನ್ ಅಷ್ಟು. ಇವಾಗ ಸ್ವಲ್ಪ ರೋಸ್ ವಾಟರ್ನ ಹಾಕೊಂತ ಇದ್ದೀನಿ. ಅಂದರೆ ನಮಗೆ ಮಿಕ್ಸಿಂಗಿಗೆ ಅಷ್ಟೇ ಇದು ರೋಸ್ ವಾಟ್ರು, ಮತ್ತು ಇದೊಂದು ಸ್ವಲ್ಪ ಕೂಲ್ ಮಾಡುತ್ತೆ, ನಮ್ಮ ಫೇಸ್ನ ಕೂಲಿಂಗ್ ಇಫೆಕ್ಟ್ ಕೊಡುತ್ತೆ ಅಂತ, ಕಾಮ್ ಆಗಿಡುತ್ತೆ ಫೇಸ್ನ. ಕನ್ಸಿಸ್ಟೆನ್ಸಿ ಇರಬೇಕು, ತುಂಬ ದಪ್ಪಕ್ಕೆ ಮಾಡಬೇಡಿ. ಎಗ್ ವೈಟಿಂದ ರೆಡಿ ಮಾಡಿರೋಂಥ ಫೇಸ್ ಪ್ಯಾಕ್ ಇದು. ಇದು ಟೊಮ್ಯಾಟೊ ಹಣ್ಣಿನ ಜ್ಯೂಸಿಂದ ರೆಡಿ ಮಾಡಿರೋಂಥ ಫೇಸ್ ಪ್ಯಾಕು. ಇವೆರಡರಲ್ಲಿ ಇದು ತುಂಬಾ ಇಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ಎಗ್ ವೈಟ್ ಹಾಕಿರುವಂಥ ಫೇಸ್ ಪ್ಯಾಕ್ ಏನಿದೆ ಇದು ತುಂಬಾ ಇಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ನಿಮ್ಮದು ಪೋರ್ಸ್ನೆಲ್ಲ ಟೈಟ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಅಷ್ಟೇ ವರ್ಕ್ ಮಾಡುತ್ತೆ ನಮ್ಮ ಫೇಸ್ಗೆ, ಆದರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ಲೋ ಆಗಿ ರಿಸಲ್ಟ್ ಕೊಡುತ್ತೆ. ಸೊ ನಿಮಗೆ ಯಾವುದು ನಿಮಗೆ ಯೂಸ್ ಮಾಡೋಕ್ಕೆ ಆಗುತ್ತೆ ಅಂಥದ್ದನ್ನ ನೀವು ಯೂಸ್ ಮಾಡ್ಬೋದು. ಆದಷ್ಟು ನಾನು ಇದನ್ನು ಪ್ರಿಫೇರ್ ಮಾಡ್ತೀನಿ, ಇದನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಇವಾಗ ಇದಕ್ಕೆ ಏನು ಸಾಮಗ್ರಿಗಳನ್ನ ಯೂಸ್ ಮಾಡಿದ್ದೀವಿ ಅಂತ ನೋಡ್ಕೊಂಬಂದ್ರಿ. ಇವಾಗ ಅದನ್ನು ಹೇಗೆ ಫೇಸ್ಗೆ ಅಪ್ಲೈ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ. ಬನ್ನಿ, ನಮ್ಮ ಫೇಸ್ನ ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ಗೆ ನಾನಿಲ್ಲಿ ಮನೆಯಲ್ಲೇ ರೆಡಿ ಮಾಡಿರೋಂಥ ಫೇಸ್ ವಾಶ್ನ ನಾನಿಲ್ಲಿ ಇವಾಗ ಫೇಸ್ನ ಕ್ಲೆನ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ.
ಈ ಫೇಸ್ ವಾಶ್ ಅಲ್ಲಿ ಮುಖದಲ್ಲಿ ಇರುವಂತ ಕಲೆ, ಆಮೇಲೆ ಚುಕ್ಕೆ, ಏನು ಪಿಂಪಲ್ಸ್, ಪಿಂಪಲ್ ಮಾರ್ಕ್ಸ್, ಓಪನ್ ಪೋರ್ಸ್ ಏನೇ ಇದ್ರು ಅದನ್ನೆಲ್ಲ ತಡೆಗಟ್ಟುವಂತ ಶಕ್ತಿ ಈ ಫೇಸ್ ವಾಶ್ಗಿದೆ. ನಾನು ಯಾವಾಗ ಮುಂಚೆ ನಾನು ಕೆಮಿಕಲ್ ಇರುವಂತ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೆ, ನನ್ಗೆ ಯಾವ ರಿಸಲ್ಟ್ ಸಿಕ್ಕಿರ್ಲಿಲ್ಲ. ಯಾವಾಗ ನಾನು ಈ ಫೇಸ್ ವಾಶ್ನ ಮನೆಯಲ್ಲೇ ರೆಡಿ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನನಗೆ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ, ನನ್ನ ಫೇಸ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸು ಕಾಣಿಸ್ತಾ ಇದೆ. ನನ್ನ ಸ್ಕಿನ್ನು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಫುಲ್ಲು ನನಗೆ ಜಾಸ್ತಿನೇ ಪಿಂಪಲ್ಸ್ ಆಗ್ತಾ ಇತ್ತು, ಅದೆಲ್ಲ ಈ ಫೇಸ್ ವಾಶ್ ಯೂಸ್ ಮಾಡಿದ ನಂತರ ಅವಾಯ್ಡ್ ಆಗಿದೆ. ಅಷ್ಟೊಂದು ಚಿಕ್ಕ ಚಿಕ್ಕ ಥರದೊಂದು ಪಿಂಪಲ್ಸ್ ಥರ ಬರ್ತಾ ಇತ್ತು, ಅವೆಲ್ಲ ಕಡಿಮೆ ಆಗೋಗಿದೆ ನನಗೆ ಇವಾಗ ಫೇಸಲ್ಲಿ. ಯೂಶ್ವಲ್ ಆಗಿ ಪಿಂಪಲ್ಸ್ ಬಂದಾಗ್ಲೂ ನಾನು ಈ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಇವಾಗ ಕ್ಲೆನ್ಸಿಂಗ್ ಆಯಿತು, ಇವಾಗ ನಾನು ಇದನ್ನ ವಾಶ್ ಮಾಡ್ಕೊತೀನಿ. ನಿಮ್ಮ ಹತ್ರ ಮನೆಯಲ್ಲಿ ನೀವು ಯಾವ ಫೇಸ್ ವಾಶ್ನ ಯೂಸ್ ಮಾಡ್ತೀರಿ ಅದರಿಂದ ಫಸ್ಟ್ ಈ ಥರ ಕ್ಲೆನ್ಸ್ ಮಾಡ್ಕೊಳ್ಳಿ. ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ನ ಯೂಸ್ ಮಾಡಿಬಿಟ್ಟು ಫೇಸ್ನ ಕ್ಲೆನ್ಸ್ ಮಾಡಿದ್ದೀನಿ. ಫೇಸ್ ಒಳಗಡೆ ಇರೋಂತಹ ಡಸ್ಟ್ನ ಎಲ್ಲ ಇದು ರಿಮೂವ್ ಮಾಡಿದೆ, ಮುಖದಲ್ಲಿರೋ ಆಯಿಲ್ನು ಕಡಿಮೆ ಮಾಡಿದೆ. ಫೇಸ್ ತುಂಬಾ ಕ್ಲಿಯರ್ ಅನ್ನಿಸ್ತಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದರಿಂದ ಇದನ್ನು ನೀವು ಯೂಸ್ ಮಾಡ್ತಾ ಬರೋದ್ರಿಂದ ನಿಮಗೆ ಪಿಂಪಲ್ಸ್ ನಿಜವಾಗ್ಲೂ ಕಡಿಮೆ ಆಗುತ್ತೆ. ನನಗೆ ತುಂಬ ಪಿಂಪಲ್ಸ್ ಆಗ್ತಿತ್ತು, ಆಮೇಲೆ ಪಿಂಪಲ್ಸಿಂದ ಮಾರ್ಕ್ಸ್ ಆಗ್ತಾ ಇತ್ತು. ಇವಾಗ ಒಂದೊಂದು ಪಿಂಪಲ್ಸ್ ನನಗೂ ಬರುತ್ತೆ, ಅದನ್ನು ನಾನು ಬೇರೆ ರೀತಿಯಲ್ಲಿ ಇವಾಗ ಟ್ರೀಟ್ ಮಾಡೋ ಅಂಥ ಒಂದು ಮೆಥಡ್ನ ಕಂಡು ಹಿಡಿದಿದ್ದೀನಿ. ಸೊ ನನಗೆ ಪಿಂಪಲ್ಸ್ ಆದಷ್ಟು ಬೇಗನೆ ನನಗೆ ಕಡಿಮೆ ಆಗ್ತಾ ಇದೆ. ಇವಾಗ ಮಾಡ್ಕೊಂಡಾಯಿತು ಅಂದರೆ ಫೇಸ್ ವಾಶ್ ಮಾಡ್ಕೊಂಡಾಯಿತು, ಮುಖದಲ್ಲಿರೋವಂಥ ಡಸ್ಟ್ ಎಲ್ಲ ತೆಗ್ದಾಯಿತು. ಇವಾಗ ಏನು ಮಾಡಬೇಕು, ಒಂದು ಫೇಸ್ ಪ್ಯಾಕ್ನ ನಾನು ಇಲ್ಲಿ ಹೇಳಿರೋದಂಥ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕು. ತೋರಿಸಿರೋ ಹಂಗೆ ಇದು ಎಗ್ ವೈಟು ಆಮೇಲೆ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿ ಮಾಡಿರೋವಂಥ ಫೇಸ್ ಪ್ಯಾಕು. ಇದನ್ನೇ ನಾನು ಯೂಸ್ ಮಾಡೋದಕ್ಕೆ ಇದನ್ನೇ ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಎಗ್ಗಿಂದ ಏನೋ ರೀತಿಯ ಪ್ರಾಬ್ಲಮ್ಸ್ ಆಗಲ್ಲ ಅಂದರೆ ಇದನ್ನೇ ಯೂಸ್ ಮಾಡಿ, ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಎಗ್ ವೈಟಲ್ಲಿ ನಿಮ್ಮದು ಪೋರ್ಸ್ನ ಟೈಟನ್ ಮಾಡೋವಂತಹ ಗುಣ ಜಾಸ್ತಿ ಇದೆ. ಎಗ್ ಯೂಸ್ ಮಾಡಿರೋದ್ರಿಂದ ಇದು ನಿಮ್ಮ ಓಪನ್ ಪೋರ್ಸ್ನ ಕಡಿಮೆ ಮಾಡುತ್ತೆ, ಶ್ರಿಂಕ್ ಮಾಡ್ತಾ ಬರುತ್ತೆ, ಆಮೇಲೆ ಏಜಿಂಗ್ನ ಕಡಿಮೆ ಮಾಡುತ್ತೆ. ಇದು ತುಂಬಾ ಒಳ್ಳೆಯದು. ಆಮೇಲೆ ಇದರಲ್ಲಿ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿರೋದ್ರಿಂದ ಮುಲ್ತಾನಿ ಮಿಟ್ಟಿ ನಿಮ್ಮ ಸ್ಕಿನ್ನಲ್ಲಿರೋಂಥ ಆಯಿಲ್ ಅಂಶನ ತೆಗೆಯುತ್ತೆ. ನಮಗೆ ಓಪನ್ ಪೋರ್ಸ್ ಬರೋದಕ್ಕೆ ಒಂದು ಕಾರಣ ನಮ್ಮ ಮುಖದಲ್ಲಾಗುವಂಥ ಆಯಿಲ್ನು ಕೂಡ. ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿರೋದ್ರಿಂದ ಈ ಆಯಿಲು ತುಂಬಾ ಬೇಗ ಕಡಿಮೆ ಆಗುತ್ತೆ ಫೇಸಿಂದ. ಈಗ ಇದನ್ನ ಎಲ್ಲ ಕಡೆ ನೀಟಾಗಿ ಲೈಟಾಗಿ ಸ್ಟ್ರೋಕ್ ಕೊಡ್ತಾ ಬನ್ನಿ. ನಿಮ್ಗೆ ಓಪನ್ ಪೋರ್ಸ್ ಎಲ್ಲಿದೆ ಎಲ್ಲಿ ಇರುತ್ತೆ ಆ ಜಾಗನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಹಚ್ಚಿ. ಇದು ನೋಡ್ಬೋದು ಎಗ್ ವೈಟಿಗೆ ಯಾವುದೇ ಮಿಕ್ಸ್ಚರ್ನ ನೀವು ಅಪ್ಲೈ ಮಾಡಿದ್ರೆ ಅದು ಬೇಗನೆ ನಿಮ್ದು ಪೋರ್ಸ್ನ ಟೈಟ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಫುಲ್ ನಿಮ್ಗೆ ಟೈಟ್ ಆದಂಗೆ ಇಫೆಕ್ಟ್ ಕೊಡುತ್ತೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಪೋರ್ಸ್ ಟೈಟ್ ಆಗ್ತಾ ಬರುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬನ್ನಿ ನೀವು, ಅದೇ ವಾರದಲ್ಲಿ ಎರಡೇ ಟೈಮ್ ಯೂಸ್ ಮಾಡಬೇಕು, ಇದನ್ನ ಜಾಸ್ತಿ ಯೂಸ್ ಮಾಡಬೇಡಿ. ಆಮೇಲೆ ಉಳಿದಿದ್ದ ಟೈಮ್ ಏನು ಮಾಡಬೇಕು ಓಪನ್ ಪೋರ್ಸ್ಗೆ ಅಂತ ನಾನು ಆ ಟ್ರೀಟ್ಮೆಂಟನ್ನು ಇದರಲ್ಲೇ ತೋರಿಸ್ತೀನಿ. ನೀವು ಲಾಸ್ಟ್ ತನಕ ಈ ವಿಡಿಯೋನ ನೋಡಬೇಕಾಗುತ್ತೆ. ಅದಕ್ಕೆ ಈ ಎಲ್ಲ ಟ್ರೀಟ್ಮೆಂಟ್ನ ಮಾಡಿದ್ರೆ ನಿಮಗೆ ಬೇಗನೆ ಈ ಓಪನ್ ಪೋರ್ಸಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಬೇಗನೆ ಕಡಿಮೆನೂ ಆಗುತ್ತೆ ಓಪನ್ ಪೋರ್ಸು. ಯಾವಾಗಲೂ ನೆಕ್ಗೂ ಅಪ್ಲೈ ಮಾಡಿ, ಯಾಕಂದ್ರೆ ಇಲ್ಲಿ ನೆಕ್ನ ಜಾಸ್ತಿ ಜನ ಅವಾಯ್ಡ್ ಮಾಡಿಬಿಡ್ತಾರೆ. ಅಂದರೆ ನೆಕ್ಗೂ ಅಪ್ಲೈ ಮಾಡಿ, ಜಾಸ್ತಿ ದಪ್ಪಕ್ಕೆ ಹಾಕೋಳೋದು ಏನು ಅವಶ್ಯಕತೆ ಇಲ್ಲ. ಆದರೆ ನಿಮ್ದು ಓಪನ್ ಪೋರ್ಸ್ ಇರಲಿದೆ ಆ ಜಾಗಕ್ಕೆ ಸ್ವಲ್ಪ ತಿಕ್ಕಾಗಿನೇ ಅಪ್ಲೈ ಮಾಡೋದು ಒಳ್ಳೇದು. ಪ್ಯಾಕ್ ಹಾಕಿದ ತಕ್ಷಣ ಯಾರ ಹತ್ರನೂ ಮಾತಾಡೋಕೆ ಹೋಗ್ಬೇಡಿ, ನಿಮ್ಮ ಪಾಡಿಗೆ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಓಪನ್ ಪೋರ್ಸ್ ಇರೋದಕ್ಕೆ ಈ ಟ್ರೀಟ್ಮೆಂಟ್ ಯೂಸ್ ಮಾಡಿರೋದು ಮತ್ತೆ ನಿಮ್ಮ ಸ್ಕಿನ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಏನು ಮಾಡಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ. ಇವಾಗ ನಾನು ಇದನ್ನು ಫುಲ್ ಒಣಗಕ್ಕೆ ಬಿಡ್ತೀನಿ. ಒಣಗಕ್ಕೆ ಬಿಟ್ಟ ನಂತರ ನಾನು ಇದನ್ನು ಫೇಸ್ ವಾಶ್ ಮಾಡ್ತೀನಿ. ಈ ಫೇಸ್ ವಾಶ್ ಮಾಡೋವಾಗಲೂ ಅಷ್ಟೇ, ನೀವು ಯಾವುದಾದ್ರೂ ವಾರ್ಮ್ ನಿಮ್ಮದು ಮಾಮೂಲಿ ವಾಟ್ರಿಂದ ಈ ಫೇಸ್ನ ವಾಶ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ನೆಕ್ಸ್ಟು ಈ ಫೇಸ್ ಪ್ಯಾಕ್ ಆದ ನಂತರ ಏನೆಲ್ಲ ಮಾಡಬೇಕು ಅದನ್ನು ನಾನು ಇವಾಗ ತೋರಿಸ್ತೀನಿ ನಿಮಗೆ. ಫಸ್ಟ್ ಇದನ್ನು ಒಣಗಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಇವಾಗ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ, ನಾನು ಇವಾಗ ಫೇಸ್ ವಾಶ್ ಮಾಡ್ತೀನಿ. ಇವಾಗ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ತುಂಬಾ ಫೇಸ್ ಫ್ರೆಶ್ ಆಗಿ ಚೆನ್ನಾಗಿ ಅನ್ನಿಸ್ತಾ ಇದೆ.
ಈ ಫೇಸ್ ಪ್ಯಾಕ್ನ ನೀವು ವೀಕ್ಲಿ ಟ್ವೈಸ್ ಯೂಸ್ ಮಾಡಬೇಕು ಅಷ್ಟೇ. ಆಮೇಲೆ ಡೈಲಿ ನೀವು ಈ ಓಪನ್ ಪೋರ್ಟ್ಸ್ ಅಂದರೆ ನಿಮ್ಮ ಮುಖದಲ್ಲಿರೋ ರಂಧ್ರಗಳಿಗೆ ಏನು ಮಾಡಬೇಕು ಅಂತಂದರೆ, ಈ ಅಲೋವೆರಾ ಜೆಲ್ನ ಡೈಲಿ ನೈಟ್ ಹಚ್ಕೊಳ್ಳಿ. ಡೈಲಿ ಒಂದು ನೈಟ್ ಹಚ್ಕೊಂಡು ಇದರಿಂದ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಹೇಗೆ ಅಂತ ನಾನು ತೋರಿಸ್ತೀನಿ. ಇದನ್ನ ಡೈಲಿ ಹಚ್ಚಲೇಬೇಕು. ಹಚ್ಚಿದ್ರೇ ನಿಮಗೆ ಒಳ್ಳೆ ಇಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. ಅದು ವೀಕ್ಲಿ ಟ್ವೈಸ್ ಮಾಡಿ, ಇದನ್ನ ಡೈಲಿ ಮಾಡಿ ನೋಡಿ. ಸ್ವಲ್ಪ ಅಲೋವೆರಾ ಜೆಲ್ನ ತಗೊಂಡು ಈ ತರ ಮಸಾಜ್ ಮಾಡ್ಕೊಳ್ಬೇಕು. ಜಾಸ್ತಿ ಎಲ್ಲಿ ಓಪನ್ ಪೋರ್ಟ್ಸ್ ಇರುತ್ತೆ ಆ ಜಾಗಕ್ಕೆ ಮಸಾಜ್ ಮಾಡಿಬಿಟ್ಟು ಬಿಟ್ಬಿಡಿ. ಈ ತರ ಮಸಾಜ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ. ಬಿಟ್ಟು ಬೆಳಿಗ್ಗೆ ಯೂಶ್ವಲಿ ಯಾವ್ದಾದ್ರು ಫೇಸ್ ವಾಶ್ ಏನು ಯೂಸ್ ಮಾಡ್ತಿರೋ ಹಾಗೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಹೇಳ್ತೀನಿ. ಈ ಫೇಸ್ ಇದನ್ನ ನೈಟ್ ಹಚ್ಕೊಂಡು ಮಲ್ಕೊಂಡ್ಬಿಡೋದು. ಬೆಳಿಗ್ಗೆ ಎದ್ದಿದ ತಕ್ಷಣ ಫೇಸ್ ವಾಶಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳೋದು. ಆಮೇಲೆ ಫೇಸ್ ವಾಶ್ ಆದಮೇಲೆ ಒಂದು ಐಸ್ ಕ್ಯೂಬ್ನ ತಗೋಬೇಕು. ಈ ಐಸ್ ಕ್ಯೂಬ್ನ ನಾವು ಫೇಸ್ಗೆ ರಬ್ ಮಾಡ್ಕೋಬೇಕು. ಇದು ಎಲ್ಲೆಲ್ಲ ಓಪನ್ ಪೋರ್ಟ್ಸ್ ಇದೆ ಆ ಜಾಗಕ್ಕೆ ಈ ತರ ರಬ್ ಮಾಡ್ಕೊಳ್ಳಿ. ಫೇಸ್ನ ಎಲ್ಲ ಕವರ್ ಮಾಡ್ಕೊಳ್ಳಿ. ಜಾಸ್ತಿ ಏರಿಯಾ ನಿಮ್ದು ಎಲ್ಲಿ ಫೇಸ್ನಲ್ಲಿ ಓಪನ್ ಪೋರ್ಟ್ಸ್ ಇದೆ ಆ ಜಾಗಕ್ಕೆ ಜಾಸ್ತಿ ಅಪ್ಲೈ ಮಾಡಿ. ಈ ರೀತಿ ನೀವು ದಿನ ಮಾಡ್ಕೊಂಡು ಬನ್ನಿ. ಈ ರೀತಿ ನೀವು ದಿನ ಮಾಡ್ಕೊಂಡು ಬರಬೇಕಾಗತ್ತೆ ಈ ಸ್ಟೆಪ್ಸ್ನ. ಆಮೇಲೆ ನೀವು ಏನು ಮಾಯಿಶ್ಚರೈಸ್ ಹಚ್ತೀರಾ ಅದನ್ನು ಹಚ್ಚಿ. ನೀವು ಏನು ಮಾಯಿಶ್ಚರೈಸ್ ಹಚ್ತೀರಾ ಹಚ್ಚಿ. ಸನ್ಸ್ಕ್ರೀನ್ ಹಚ್ಕೊಳ್ಳೋ ಅಂತ ಅಭ್ಯಾಸ ಇದ್ರೆ ಅದು ಹಚ್ಚಿದ್ರು ತುಂಬಾ ಒಳ್ಳೆಯದು. ಇದರಿಂದ ಸ್ಕಿನ್ನು ನಿಮಗೆ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದಿಲ್ಲ. ಸೊ ನಿಮ್ಮನ್ನ ಆದಷ್ಟು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ಕಿನ್ನ ಡ್ಯಾಮೇಜ್ ಆಗೋದನ್ನ ತಡೆಯುತ್ತೆ ಅಂತ ಹೇಳ್ಬೋದು. ನೋಡ್ಕೊಂಬಂದ್ರಲ್ಲ ವಿಡಿಯೋನಲ್ಲಿ ಹೇಳಿರೋ ಪ್ರಕಾರ ವೀಕ್ಲಿ 2 ಸಲ ಅಷ್ಟೇ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪದೇ ಪದೇ ನಾವು ಯೂಸ್ ಮಾಡ್ತಾ ಇದ್ದಂಗೆ ನಮ್ಮದು ಫೇಸಲ್ಲೂ ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿನೇ. ಅದಕ್ಕೆ ವೀಕಲ್ಲಿ 2 ಟೈಮ್ ಯೂಸ್ ಮಾಡಿ. ಇದು ತುಂಬಾ ಇಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ನಿಮ್ಮ ಫೇಸ್ ಮೇಲೆ. ಮತ್ತು ಎಗ್ ಇರೋವಂಥ ಮಿಕ್ಸ್ಚರ್ ಇಂದ ಏನು ಮಾಡಿದ್ದೀನಿ ನಾನು ಫೇಸ್ ಪ್ಯಾಕ್ನ, ಅದಂತೂ ತುಂಬಾ ಒಳ್ಳೆ ಫೇಸ್ ಪ್ಯಾಕು. ನಿಮ್ಮದು ಓಪನ್ ಪೋರ್ಸ್ನ ಬೇಗನೆ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಟೊಮ್ಯಾಟೋದಲ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸಿಂಪಲ್ ಟಿಪ್ಸ್ನ ನಾನು ನಿಮಗೆ ಹೇಳಿರೋದು, ಒಂದು ಐಸು ಇನ್ನೊಂದು ಅಲೋವೆರಾ ಜೆಲ್ಲು. ಐಸು ನಿಮ್ಗೆ ಯಾವುದೇ ರೀತಿಯ ಓಪನ್ ಪೋರ್ಟ್ಸ್ ಇದ್ರೆ ಅದು ಶ್ರಿಂಕ್ ಮಾಡುತ್ತೆ. ಇದನ್ನ ಡೈಲಿ ಮಾರ್ನಿಂಗ್ ಇದನ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಯೂಸ್ ಮಾಡಿರೋವಂಥದ್ದು ಅಲೋವೆರಾ ಜೆಲ್ಲು. ನೈಟ್ ಟೈಮು ನೀವು ಇದನ್ನಷ್ಟೇ ಅಪ್ಲೈ ಮಾಡಿಕೊಂಡು ನೀವು ಮಲ್ಕೋಬಹುದು. ಆಮೇಲೆ ಬೆಳಿಗ್ಗೆ ಇದನ್ನ ಫ್ರೆಶ್ ವಾಟ್ರಲ್ಲಿ ವಾಶ್ ಮಾಡಿಕೊಂಡ್ರೆ ಆಯಿತು. ಇವಿಷ್ಟನ್ನ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದೇ ಫೇಸ್ ಪ್ಯಾಕಿಂದಾನೇ ರಿಸಲ್ಟು ಬರೋದಿಲ್ಲ, ಅದಕ್ಕೆ ಡೈಲಿನೂ ನಾವು ಕೆಲವು ಮೆಥಡ್ನ ಫಾಲೋ ಮಾಡಬೇಕಾಗುತ್ತೆ. ಆದಷ್ಟು ನೀವು ಬಿಸಿಲಿಗೆ ಓಡಾಡೋದ್ರಿಂದನೂ ನಿಮಗೆ ಫೇಸಲ್ಲಿ ಓಪನ್ ಪೋರ್ಟ್ಸ್ ಬರುತ್ತೆ. ಆಮೇಲೆ ಸ್ಕಿನ್ನಲ್ಲಿ ಆಗುವಂಥ ಪಿಂಪಲ್ಸ್ನ ನೀವು ಯಾವಾಗ ಹೊಡಿತೀರಿ ಅದರಿಂದನೂ ಬರುತ್ತೆ. ಈ ರೀತಿಯಾಗಿ ನಾವು ಪದೇ ಪದೇ ಏನಾದರೂ ಪ್ರಾಡಕ್ಟ್ಸಿಂದನೂ ನಮಗೆ ಓಪನ್ ಪೋರ್ಟ್ಸ್ ಅನ್ನೋದು ಬರುತ್ತೆ. ಆದಷ್ಟು ಇದು ಓಪನ್ ಪೋರ್ಟ್ಸ್ ಬರೋದೇ ಆಯಿಲಿ ಸ್ಕಿನ್ ಅವ್ರಿಗೆ. ಅದಕ್ಕೆ ಆದಷ್ಟು ನಿಮ್ಮ ಮುಖದಲ್ಲಿರುವಂಥ ಆಯಿಲ್ನ ತೆಗಿಯೋದಕ್ಕೆ ಅಂದರೆ ಒಳ್ಳೆ ಫೇಸ್ ವಾಶ್ನ ಉಪಯೋಗಿಸಿ ಅಂತ ಹೇಳ್ತೀನಿ. ಒಳ್ಳೆ ಒಳ್ಳೆ ಆಯಿಲ್ ಕಂಟ್ರೋಲ್ ಆಗುವಂತಹ ಫೇಸ್ ವಾಶ್ನ ಯೂಸ್ ಮಾಡಿ. ನಾನು ಯೂಸ್ ಮಾಡಿರುವಂಥ ಫೇಸ್ ವಾಶ್ ತುಂಬಾ ಆಯಿಲ್ನ ಕಂಟ್ರೋಲ್ ಮಾಡುವಂಥದ್ದು. ಅಂಥದ್ದೇ ಯಾವ್ದಾದ್ರು ಫೇಸ್ ವಾಶ್ನ ಯೂಸ್ ಮಾಡಿ. ಆದಷ್ಟು ಕೆಮಿಕಲ್ ಫ್ರೀ ಆಗಿರುವಂಥ ಫೇಸ್ ವಾಶ್ನ ಯೂಸ್ ಮಾಡೋದು ಒಳ್ಳೆಯದು. ಇವನ್ನ ಟ್ರೈ ಮಾಡಿ ಮನೆಯಲ್ಲೇ, ಹೇಗೆ ಅನ್ನಿಸ್ತು, ಹೆಂಗೆ ಬಂತು ನೀ ರಿಸಲ್ಟ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ಅಂತೂ 100% ರಿಸಲ್ಟ್ ಬರುತ್ತೆ. ಹೋಮ್ ರೆಮಿಡಿ ಅಥವಾ ಈ ಫೇಸ್ ಪ್ಯಾಕ್ ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.